ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್, ನಾನು ರಮ್ಯ. ಬ್ರಿಟನ್ನಿಂದ ಮೈಸೂರಿಗೆ ಬಂದ ಎಲ್ಲಾ ವ್ಯಕ್ತಿಗಳ ಕೋವಿಡ್ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಹೀಗಾಗಿ ಮೈಸೂರಿಗೆ ಬ್ರಿಟನ್ನ ರೂಪಾಂತರ ಬಯಸುವುದಿಲ್ಲ ಅಂತ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅಭಯವನ್ನ ನೀಡಿದ್ದಾರೆ. ಮೈಸೂರು ನಗರದ ಜಯನಗರ ಸಮುದಾಯ ಆಸ್ಪತ್ರೆಯಲ್ಲಿ ಕೋವಿಡ್ ಲಸಿಕೆಯ ಡ್ರೈ ರನ್ಗೆ ಚಾಲನೆಯನ್ನ ನೀಡಿ ಮಾತನಾಡಿದ ಡಿಸಿ, ಮೈಸೂರಿಗೆ ಕಳೆದ ವಾರ ಬ್ರಿಟನ್ನಿಂದ ಬಂದಂತಹ ಒಬ್ಬ ವ್ಯಕ್ತಿಯ ಟೆಸ್ಟಿಂಗ್ ಸ್ಯಾಂಪಲ್ ಅನ್ನು ಕಳುಹಿಸಲಾಗಿತ್ತು. ಅದು ಸೇರಿದಂತೆ ಬ್ರಿಟನ್ನಿಂದ ವಾಪಸ್ಸಾದ ಎಲ್ಲರ ರಿಪೋರ್ಟ್ ನೆಗೆಟಿವ್ ಬಂದಿದೆ ಅಂತ ತಿಳಿಸಿದ್ರು. ಇನ್ನು ಕೋವಿಡ್ ಲಸಿಕೆಯ ಡ್ರೈ ರನ್ ನಲ್ಲಿ 25 ಮಂದಿ ಕೊರೋನಾ ವಾರಿಯರ್ಸ್ಗೆ ಲಸಿಕೆಯನ್ನ ನೀಡುವ ತಾಲೀಮನ್ನ ನಡೆಸಲಾಗುವುದು. ಲಸಿಕೆ ಬಂದ ನಂತರ ಮೊದಲು ಕೊರೋನಾ ವಾರಿಯರ್ಸ್ ಆದಂತಹ 32,000 ಮಂದಿಗೆ ಲಸಿಕೆಯನ್ನ ನೀಡಲು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆನಂತರ ಕೇಂದ್ರ ಸರ್ಕಾರದ ಆದ್ಯತೆಯ ಮೇರೆಗೆ ಲಸಿಕೆಯನ್ನ ನೀಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಕೋವಿಡ್ ಲಸಿಕೆಯನ್ನ 3-4 ಕಂಪನಿಗಳು ತಯಾರಿಸಲು ತೊಡಗಿತ್ತು. ಇನ್ನೂ ಯಾವುದು ಎಂಬ ಬಗ್ಗೆ ತೀರ್ಮಾನವಾಗಿಲ್ಲ ಅಂತ ಹೇಳಿದ್ರು. ಇದಲ್ಲದೆ ಲಸಿಕೆ ಬಂದ ನಂತರ ಅದರ ದಾಸ್ತಾನಿಗೆ ಈಗಾಗಲೇ ಸಿದ್ಧತೆಯನ್ನ ನಡೆಸಲಾಗಿದ್ದು, ಕೋವಿಡ್ ಲಸಿಕೆಗೆ ಪ್ರತ್ಯೇಕ ಸ್ಟೋರೇಜ್ನ ಅವಶ್ಯಕತೆ ಇಲ್ಲ. ಕೋವಿಡ್ ಲಸಿಕೆ ವಿತರಣೆಗೆ ಸರ್ಕಾರದ ಗೈಡ್ಲೈನ್ಸ್ ಇರುತ್ತದೆ, ಅದರಂತೆ ವಿತರಿಸಲಾಗುವುದು ಅಂತ ಮಾಹಿತಿಯನ್ನ ನೀಡಿದ್ರು. ಜಾಗೃತಿ ಕಾರ್ಯಕ್ರಮಗಳು ಏನೇನಾಗ್ತದೆ ಜಿಲ್ಲಾಡಳಿತ ಅಂತ ಅಂದ್ರೆ ಯಾವ ರೀತಿ ಗೊಂದಲ ಅಂತ ತಗೊಂಡ್ರೆ ನಮಗೆ ಜೀವಕ್ಕೆ ಅಪಾಯ ಆಗುತ್ತೆ, ಈ ರೀತಿಯಾದಂತಹ ಗೊಂದಲಗಳಿದಾವೆ, ಗೊಂದಲಗಳಾಗಬಹುದು, ಪ್ರಾಣ ಈ ರೀತಿಯಾದಂತಹ ಒಂದಷ್ಟು ಅನುಮಾನಗಳು ಜನರಲ್ಲಿ ಕಾಡ್ತಾ ಇದೆ. ಅಲ್ಲ, ಅದು ಯಾಕೆ ಆಗ್ತಾ ಇದೆ ಅಂದ್ರೆ ಕೋವಿಡ್ ಟ್ರಯಲ್ಸ್ ನಡೆಯುವಾಗ ಒಬ್ಬೊಬ್ಬರಿಗೆ ಏನ್ ರಿಯಾಕ್ಷನ್ ಬರುತ್ತೆ ಅದು ಹೆಚ್ಚಿನ ಪ್ರಚಾರ ಕೊಡ್ತಾ ಇದ್ದಾರೆ. ಈ ಟ್ರಯಲ್ ನಲ್ಲಿ ಈಗಾಗಿದೆ, ಒಬ್ಬ ನರ್ಸ್ ಸತ್ತೋಗಿದ್ದಾರಂತಾನೆ ಪ್ರಚಾರ ಆಗಿದೆ, ಬಟ್ ಅವ್ರಿಗೇನು ಆಗಿರ್ಲಿಲ್ಲ, ಮತ್ತೆ ಕ್ಲಾರಿಫಿಕೇಶನ್ ಆಯ್ತು. ಸೊ ಏನು ಮುಂಜಾಗ್ರತೆ ಅಂದ್ರೆ ಫಸ್ಟ್ ಆಫ್ ಆಲ್ ಒಂದು ಕ್ಲಿನಿಕಲ್ ಟ್ರಯಲ್ ಇಂದ ಹ್ಯೂಮನ್ಸ್ಗೆ ನಾವು ಮಾಡಬೇಕಾದ್ರೆ ಸಾಕಷ್ಟು ಪ್ರೋಟೋಕಾಲ್ಸ್ ಫಾಲೋ ಮಾಡಿನೇ ಬಿಡುಗಡೆ ಮಾಡುದು, ಹಾಗೇನೆ ಬಿಡುಗಡೆ ಮಾಡಲ್ಲ. ಅದೆಲ್ಲ ಆದಮೇಲೆ ದಟ್ಸ್ ವಾಟ್ ಐ ಸೆಡ್. ಸದ್ಯಕ್ಕೆ ಈ ವ್ಯಾಕ್ಸಿನ್ ಅಂತ ಇನ್ನೂ ನಮಗೆ ನಿರ್ದಿಷ್ಟವಾಗಿ ಹೇಳಿಲ್ಲ. ಅದು ಹೇಳಿದ ತಕ್ಷಣ ಅದರ ಪ್ರೋಟೋಕಾಲ್ ಎಲ್ಲ ಬರುತ್ತದೆ, ಆವಾಗ ನಾವು ಅದಕ್ಕೆ ಏನು ಸಂಬಂಧಿಸಿದಂತ ಐಸಿ ಚಟುವಟಿಕೆಗಳು ಏನು ನಾವು ಹೇಳಬೇಕು ಅದೆಲ್ಲ ಹೇಳ್ತೀವಿ. ಬಟ್ ಹಾಗೇನೆ ವ್ಯಾಕ್ಸಿನ್ ಅಂತೂ ಬರಲ್ಲ. ಯಾವ ಪ್ರಮಾಣದ ಲಸಿಕೆ ಬೇಕಿದೆ? ಲಸಿಕೆ ಬರಬಹುದು ಈಗ ನಿರೀಕ್ಷೆ ಅಂತ ಆ ತರ ಇಲ್ಲ. ನಾವು ಎಲ್ಲರಿಗೂ ಲಸಿಕೆ ಕೊಡಬೇಕು ಅನ್ನೋದು ಇಟ್ ಇಸ್ ಲೈಕ್ ಐದರ್ ಈಗ ಪೋಲಿಯೋ ಈ ತರ ವ್ಯಾಕ್ಸಿನೇಷನ್ ತರಾನೇ ಆಗುತ್ತದೆ, ಸ್ಮಾಲ್ ಪಾಕ್ಸ್ ಈ ತರ ವ್ಯಾಕ್ಸಿನೇಷನ್ ಎಲ್ಲರಿಗೂ ಸಿಗಬೇಕು. ಬಿಕಾಸ್ ಇವ್ರಿಗೆ ಮಾತ್ರ ಕೋವಿಡ್ ಆಗುತ್ತದೆ ಅನ್ನೋದು ಇಲ್ಲ, ಬಟ್ ಕೋಮಾರ್ಬಿಡಿಟಿ ಇದ್ದವರಿಗೆ ಜಾಸ್ತಿ ಹೆಚ್ಚಿನ ಚಾನ್ಸಸ್ ಆಫ್ ಡೆತ್ ಜಾಸ್ತಿ ಇರುವುದರಿಂದ ನಾವು ಜಿಲ್ಲೆಯಲ್ಲಿನೂ ಆಲ್ಸೋ ಕೋಮಾರ್ಬಿಡ್ ಅವರು ಯಾರ್ಯಾರಿದ್ದಾರೆ ಆ ಸರ್ವೇನೂ ಮಾಡಿದ್ವಿ. ಒಂದು 4.5 ಲಕ್ಷ ಜನ ಇದ್ದಾರೆ ಯಾರು 50-60 ಮೇಲ್ಪಟ್ಟು ಇದ್ದಾರೆ, ಶುಗರ್, ಬಿಪಿ ಆ ತರ ಬೇರೆ ಕೋಮಾರ್ಬಿಡಿಟಿ ಇದ್ದವರು. ಬಟ್ ಆಸ್ ಪರ್ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೋಟೋಕಾಲ್ ಫಸ್ಟ್ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ಯಾರು ವ್ಯಾಕ್ಸಿನ್ ಅಡ್ಮಿನಿಸ್ಟರ್ ಮಾಡ್ತಾರೋ ಅವ್ರಿಗೆ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಯಾರು ಪ್ರಿಫರೆನ್ಸ್ ಎಲ್ಲರಿಗೂ ಒಟ್ಟಿಗೆ, ಈಗ ನಮ್ಮ 30 ಲಕ್ಷ ಇದ್ದಾರೆ ಮೈಸೂರಿನಲ್ಲಿ, ಎಲ್ಲರಿಗೂ ಒಟ್ಟಿಗೆ ಕೊಡ್ಲಿಕ್ಕೆ ಆಗಲ್ಲಲ್ವಾ? ಸೊ ಹಂತವಾಗಿ ಪ್ರಯಾರಿಟೈಸ್ ಮಾಡಿ. ಈಗಿರುವ ಮಾಹಿತಿ ಪ್ರಕಾರ ಸಣ್ಣ ಮಕ್ಕಳಿಗೆ ಏನೂ ಆಗ್ತಾ ಇಲ್ಲ. ಸೊ ವಯಸ್ಸಾಗಿದ್ದವರು, ಕೋಮಾರ್ಬಿಡಿಟಿ ಇದ್ದವರು ನೆಕ್ಸ್ಟ್ ಪ್ರಿಫರೆನ್ಸ್ ಆಗ್ತಾರೆ, ಆಮೇಲೆ ನೆಕ್ಸ್ಟ್ ಆ ತರ ಬರುತ್ತೆ. ಪ್ರತ್ಯೇಕ ಇಲ್ಲ, ಈಗ ಇರುವಂತ ಇದರಲ್ಲಿನೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗಬಹುದು. ಎಲ್ಲೆಲ್ಲಿ ಸೆಪರೇಟ್ ಕೋಲ್ಡ್ ಸ್ಟೋರೇಜ್ ಲೈನ್ ಅಂತೂ ಮಾಡ್ತಾ ಇಲ್ಲ, ಇದರಲ್ಲಿನೇ ಮಾಡ್ತಾ ಇಲ್ಲ. ಈಗ ತಾಲೂಕು ಕೇಂದ್ರಗಳಲ್ಲಿ ಸೆಪರೇಟ್ ಲಸಿಕಾ ಕೇಂದ್ರ ಇರುತ್ತಾ ಅಥವಾ ಅದನ್ನ ಗುರುತಿಸೋದಕ್ಕೆ ಸರ್ಕಾರ ಎಷ್ಟು ಪ್ರಮಾಣದ ಲಸಿಕಾ ಕೇಂದ್ರಗಳನ್ನ ಜಿಲ್ಲಾಡಳಿತ ತೆಗೆಯಬೇಕು? ಈಗ ನಾವೇನ್ ಹೇಳಿದ್ವಿ 32,000 ಜನಕ್ಕೆ ನಾವು ಏನು ಮಾಡಬೇಕು ಅದನ್ನು ಎಲ್ಲಾ ಕಡೆ ಮಾಡ್ತಾ ಇದ್ವಿ. ನೆಕ್ಸ್ಟ್ ಹಂತದಲ್ಲಿ ನಾವೇನು 5 ಲಕ್ಷ ಜನಕ್ಕೆ ಮಾಡ್ಬೇಕು, ಆವಾಗ ತಾಲೂಕು ಅಥವಾ ಹೋಬಳಿ ಮಟ್ಟದಲ್ಲಿನೂ ಮಾಡಬೇಕಾದ್ರೆ ಆ ಸಿದ್ಧತೆ ಮಾಡ್ತೀವಿ. ಬಟ್ ಸದ್ಯಕ್ಕೆ ಬರೀ ಫ್ರಂಟ್ ಲೈನ್ ವರ್ಕರ್ಸ್ಗೆ ಮಾತ್ರ ಡ್ರೈ ರನ್ ಮಾಡ್ತಾ ಇದ್ವಿ. ಅದು ಡಿಮ್ಯಾಂಡ್ ಅನುಗುಣವಾಗಿ ಲಾಸ್ಟ್ ಮಂಡೇನೇ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಂಚಿಪಾಳ್ಯ ಗ್ರಾಮದ ಜಮೀನಿನೊಂದರಲ್ಲಿ ಮೆಣಸಿನಕಾಯಿ ಹುಲ್ಲಿನ ನಡುವೆ ಮತ್ತೇರಿಸುವ ಗಾಂಜಾವನ್ನು ಬೆಳೆದಿರುವುದು ಕಂಡುಬಂದಿದೆ. ಖಚಿತ ಮಾಹಿತಿ ಮೇರೆಗೆ ಅಂಚಿಪಾಳ್ಯ ಗ್ರಾಮದಲ್ಲಿ ರಾಜೇಂದ್ರನ್ ಅಲಿಯಾಸ್ ಅರ್ಜುನ್ ಎಂಬಾತ ತನ್ನ ಜಮೀನಿನ ಮೆಣಸಿನಕಾಯಿ ಫಸಲಿನ ಮಧ್ಯೆ ಬೆಳೆದಿದ್ದಂತಹ 6 ಗಾಂಜಾ ಗಿಡಗಳನ್ನು ರಾಮಾಪುರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಸದ್ಯ ಕಾರ್ಯಾಚರಣೆ ವೇಳೆ 9 ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡಿದ್ದು ಇವು 15 ಕೆಜಿ ತೂಕವನ್ನು ಹೊಂದಿವೆ. ಇನ್ನು ಪೊಲೀಸರು ದಾಳಿ ಮಾಡಿದ ವಿಚಾರ ತಿಳಿತಾ ಇದ್ದಂತೆ ಆರೋಪಿ ರಾಜೇಂದ್ರನ್ ಸ್ಥಳದಿಂದ ಪರಾರಿಯಾಗಿದ್ದು ಈ ಬಗ್ಗೆ ರಾಮಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನಬಂದಂತೆ ವಾಹನವನ್ನು ಚಲಾಯಿಸಿದ್ದನ್ನ ಪ್ರಶ್ನಿಸಿದ ದಂಪತಿಗೆ ನೆರಮನೆಯ 4 ಕಣ್ಣೀರಿನ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿರುವಂತಹ ಘಟನೆ ಉಳ್ಳಾಳದ ಹೊಯ್ಗೆ ಎಂಬಲ್ಲಿ ನಡೆದಿದೆ. ಹಾಗೆ ಹೊಯ್ಗೆ ನಿವಾಸಿ ಸ್ಟೀವನ್ ಡಿಸೋಜಾ ಹಾಗೂ ಪತ್ನಿ ವೀಣಾ ಡಿಸೋಜಾ ಹಲ್ಲೆಗೆ ಒಳಗಾದವರು ಆಗಿದ್ದಾರೆ. ಸದ್ಯ ನೆರೆಮನೆಯ ಪ್ರಕಾಶ್ ಡಿಸೋಜಾ, ಮಧು ಜೀವನ್ ಡಿಸೋಜಾ, ಆತನ ಪತ್ನಿ ಕೀರ್ತಿ ಡಿಸೋಜಾ ಹಾಗೂ ಚೇತನ್ ಡಿಸೋಜಾ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹಲ್ಲೆಗೆ ಒಳಗಾದಂತಹ ದಂಪತಿ ಇದೀಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ಸ್ಟೀವನ್ ಡಿಸೋಜಾ ದಂಪತಿ ತೊಕ್ಕುಟ್ಟು ಚರ್ಚ್ನಿಂದ ಮನೆಗೆ ವಾಪಸ್ ಆಗ್ತಾ ಇದ್ದಂತಹ ವೇಳೆ ನೆರೆಮನೆಯ ತಂಡ ಕಾರನ್ನ ಅಡ್ಡಾದಡ್ಡಿಯಾಗಿ ಚಲಾಯಿಸಿತ್ತು. ರಸ್ತೆ ಕೂಡ ದುರಸ್ತಿಯಲ್ಲಿ ಇದ್ದಂತಹ ಕಾರಣ ದಂಪತಿ ಅಪಘಾತದಿಂದ ಸ್ವಲ್ಪದರಲ್ಲಿ ತಪ್ಪಿದ್ದಾರೆ. ಈ ಸಂಬಂಧ ಸ್ಟೀವನ್ ಪ್ರಶ್ನೆಯನ್ನ ಮಾಡಿದ್ರು. ಇದರಿಂದ ಕುಪಿತಗೊಂಡ ನೆರೆಮನೆಯವರು ಸ್ಟೀವನ್ ಮನೆಗೆ ನುಗ್ಗಿ ದಂಪತಿ ಮೇಲೆ ಕಟ್ಟಿಗೆಯಿಂದ ತಲೆ, ಕಾಲು, ಬೆನ್ನು, ಸೊಂಟದ ಭಾಗಕ್ಕೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಇದೇ ವೇಳೆ ಹಲ್ಲೆಗೆ ಒಳಗಾದಂತಹ 2 ಉಳ್ಳಾಳದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದಿದ್ದು ಈ ಸಂಬಂಧ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.